ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಫುಡ್ ಫಿಟ್ನೆಸ್ ಆ್ಯಂಡ್ ಬ್ಯೂಟಿ. ಇವತ್ತಿನ ವೀಡಿಯೋಲಿ ನಾನು ನಿಮ್ಗೆ ಏನು ತೋರಿಸ್ಕೊಡ್ತಿದ್ದೀನಿ ಅಂದರೆ 4 ವೆಯ್ಟ್ ಲಾಸ್ ಲಂಚ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ನಾನು ತೋರಿಸೋ ವೆಯ್ಟ್ ಲಾಸ್ ರೆಸಿಪೀಸ್ ಯಾರಿಗೆ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರ್ತಿರಲ್ಲ ಅವರು ಡೆಫಿನೆಟಾಗಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಬಿಟ್ಕೊಳ್ಳಿ, ಲಂಚ್ ಜೊತೆ ನೀವು ಕಂಪಲ್ಸರಿಯಾಗಿ ಒಂದು ಪ್ಲೇಟ್ ಅಷ್ಟು ವೆಜಿಟೇಬಲ್ ಸಲಾಡ್ನ ಡೈಲಿ ತೊಗೊಳ್ಳಿ. ಸೊ ಯಾರಿಗೆ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರ್ತಿರಲ್ಲ ಅವರು ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಅದೇ ಥರ ಒಂದು ಗ್ಲಾಸ್ ಮಜ್ಜಿಗೆ ಅಥವಾ ಒಂದು ಕಪ್ಪಷ್ಟು ಮೊಸರು ಇದನ್ನ ತೊಗೊಳ್ಳೋದ್ರಿಂದ ನಮಗೆ ತುಂಬ ಹೊತ್ತು ಹೊಟ್ಟೆ ಹಸ್ವ ಆಗೋದಿಲ್ಲ. ಸೊ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ, ಅದೇ ಥರ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನಮ್ಮ ಫಸ್ಟ್ ರೆಸಿಪಿ ಬಂದುಬಿಟ್ಟು ಪನ್ನೀರ್ ರೋಲ್. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನಲ್ಲಿ 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದು ಹೀಟ್ ಆದಮೇಲೆ ಒಂದು ಆನಿಯನ್ ಕಟ್ ಮಾಡಿಕೊಂಡು ಹಾಕ್ಕೊತೀನಿ. ಇದನ್ನ 10 ಸೆಕೆಂಡ್ಸ್ವರೆಗೂ ಫ್ರೈ ಮಾಡಿಕೊಂಡು ಇದರಲ್ಲಿ ನಾನು ಇವಾಗ 1 ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊತೀನಿ. ಇದರಲ್ಲಿ ವಿಟಮಿನ್ಸ್ ತುಂಬ ಜಾಸ್ತಿ ಇರುತ್ತೆ. ಇದನ್ನ 1 10 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಟೊಮ್ಯಾಟೊ ಹಾಕ್ಕೊತೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಉಪ್ಪು, ಅರಿಶಿನ, ಹಾಗೆ 1 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ಇದನ್ನ ನಾನು 1 ಮಿನಿಟ್ವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ 100 ಗ್ರಾಮ್ಸಷ್ಟು ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊತೀನಿ. ಸೊ ಇದನ್ನು ಅಷ್ಟೇ ಒಂದು 2 ಮಿನಿಟ್ಸ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫೈನಲಾಗಿ 2 ಟೇಬಲ್ಸ್ಪೂನ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಸ್ಟಫಿಂಗ್ ರೆಡಿ ಆಯ್ತು. ಈಗ ಏನು ಮಾಡ್ತೀನಿ ಅಂದರೆ, ನಾನು ಆಲ್ರೆಡಿ ನಿಮಗೆ ವೆಯ್ಟ್ ಲಾಸ್ ಚಪಾತಿನ ತೋರಿಸಿದ್ನಲ್ಲ, ಸೊ 1 ಚಪಾತಿನ ತೊಗೊಂಡಿದ್ದೀನಿ ಇಲ್ಲಿ. ನಾನು ವೆಯ್ಟ್ ಲಾಸ್ ಚಪಾತಿನ 1 ತೊಗೊಂಡು ಅದರಲ್ಲಿ ಈ ಥರ ಸ್ಟಫಿಂಗ್ ಮಾಡ್ಕೊತೀನಿ. ಇದನ್ನ ರೋಲ್ ಥರ ನಾವು ಮಾಡಿಕೊಂಡು ಇದನ್ನ ನೀವು 2 ತಿನ್ಬೋದು, ಮ್ಯಾಕ್ಸಿಮಮ್ ಅಂದರೆ ನೀವು 2 ತೊಗೋಬೋದು ಲಂಚಿಗೆ. ಸೊ ನಾನು 1 ಇಲ್ಲ 1.5 ತೊಗೊತೀನಿ. ತುಂಬ ಫಿಲ್ಲಿಂಗ್ ಅನಿಸುತ್ತೆ. ನೆನ್ಪಿಟ್ಕೊಳ್ಳಿ, ಲಂಚ್ ಟೈಮಲ್ಲಿ 1 ಪ್ಲೇಟಷ್ಟು ವೆಜಿಟೇಬಲ್ ಸಲಾಡ್ ತೊಗೋಬೇಕು. ಸೊ ಯಾವುದೇ ಲಂಚ್ ತಿನ್ನಿ, ಅದ್ರ ಜೊತೆಗೆ ಸಲಾಡ್ ಮಾತ್ರ ಕಂಪಲ್ಸರಿ. ನೆಕ್ಸ್ಟ್ ನಮ್ಮ ಲಂಚ್ ರೆಸಿಪಿ ಬಂದುಬಿಟ್ಟು ಓಟ್ಸ್ ಕಿಚಡಿ. ಒಂದು ಪ್ಯಾನಲ್ಲಿ 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ, ಹೀಟ್ ಆಗಲಿ ಇದು ಸ್ವಲ್ಪ. ಇವಾಗ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊತೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಸೊ ಹೀರೆಕಾಯಿ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ಗಂತೂ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಾಟರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಹೀರೆಕಾಯಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡಿ ಈಗ ಇದಕ್ಕೆ 1 ಟೊಮ್ಯಾಟೊ ಹಾಕ್ಕೊತೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. 1-2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊತೀನಿ. ಇದು ಕುದಿಬೇಕಾದ್ರೆ 1/2 ಕಪ್ಪಷ್ಟು ನಾನು ತೊಗರಿಬೇಳೆನ ಕುದಿಸಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಇದನ್ನ ನಾನು ಆ್ಯಡ್ ಮಾಡ್ಕೊತೀನಿ. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ, ಸೊ ಹಾಗೆ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈಗ ಏನು ಮಾಡ್ತೀನಿ ಅಂದರೆ, 1 ಕಪ್ಪಷ್ಟು ನಿಮಗೆ ತೋರಿಸ್ತಿದ್ದೀನಿಲ್ಲ, 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನಾವು 2-3 ನಿಮಿಷ ಕುಕ್ ಮಾಡಿದರೆ ಸಾಕು. ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಇದು. ಸೊ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಲಂಚ್ಗೆ ಇದು. ಇದನ್ನ ನೀವು ಲಂಚ್ಗಾದರೂ ತೊಗೋಬೋದು, ಅದೇ ಥರ ಡಿನ್ನರ್ಗಾದರೂ ತೊಗೋಬೋದು. ಸೊ ಕ್ವಾಂಟಿಟಿ ನೋಡಿ ನಾನು ಎಷ್ಟು ತೊಗೊಂಡಿದ್ದೀನಿ, ಇಷ್ಟೇ ತೊಗೋಬೇಕು ವೆಯ್ಟ್ ಲಾಸಿಗೆ. ನೆನ್ಪಿಟ್ಕೊಳ್ಳಿ, ಇದ್ರ ಜೊತೆ ನಾವು ವೆಜಿಟೇಬಲ್ ಸಲಾಡ್ ತೊಗೊಳ್ಳೇಬೇಕು. ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಬ್ರೋಕನ್ ವೀಟ್ ಪಲಾವು. ಇದನ್ನ ಗೋಧಿ ನುಚ್ಚಿನ ಪಲಾವ್ ಅಂತಲೂ ಕರೀತಾರೆ. ಇದಕ್ಕೆ 1 ಕಪ್ಪಷ್ಟು ಪುದೀನ, ಹಾಗೆ 1 ಕಪ್ಪಷ್ಟು ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿ, ಹಾಗೆ 1-8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಅಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಇವನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇವಾಗ 1 ಪ್ರೆಷರ್ ಕುಕ್ಕರ್ ತೊಗೊಂಡು ಅದರಲ್ಲಿ 3 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಕಾದ್ಮೇಲೆ ಇದಕ್ಕೆ ನಾನು ಪಲಾವ್ ಎಲೆ ಹಾಕ್ಕೊತೀನಿ 2. ಇವಾಗ ಇದಕ್ಕೆ 1/2 ಕಪ್ಪಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ, ಹಾಗೆ ಕ್ಯಾರೆಟ್, 1/2 ಕಪ್ಪಷ್ಟು ಬೀನ್ಸ್, ಸ್ವಲ್ಪ ಬಟಾಣಿ. ಸೊ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1-2 ಮಿನಿಟ್ಸ್. 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಆ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮೇನ್ ಬಂದುಬಿಟ್ಟು ನಾವು ಕೊತ್ತಂಬರಿ, ಪುದೀನ ಇವನ್ನೆಲ್ಲ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದರಿಂದ ಈ ರೈಸ್ಗೆ ತುಂಬಾ ಫ್ಲೇವರ್ ಬರುತ್ತೆ.
ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ. ಇದನ್ನ ಒಂದು 5 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊತೀನಿ. ಆಮೇಲೆ 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊತೀನಿ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಇದನ್ನ ನಾವು ಬ್ರೋಕನ್ ವೀಟ್ ಅಂತಲೂ ಕರೀತಾರೆ, ಅಥವಾ ದಲಿಯಾ ಅಂತಲೂ ಕರೀತಾರೆ. ಶಾಪಲ್ಲಿ ಗೋಧಿ ನುಚ್ಚು ಅಂತ ಕೇಳಿದರೆ ಕೊಡ್ತಾರೆ. ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಆ್ಯಡ್ ಮಾಡ್ಕೊತೀನಿ. ನಾವು 1 ಕಪ್ಪಷ್ಟು ಗೋಧಿ ನುಚ್ಚನ್ನು ಆ್ಯಡ್ ಮಾಡಿಕೊಂಡ್ರೆ 2 ಕಪ್ಪಷ್ಟು, ಅದಕ್ಕೆ ಕರೆಕ್ಟ್ 2 ಕಪ್ ನೀರು ಸಾಕು. ಇದು ಬಂದುಬಿಟ್ಟು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟೇಸ್ಟೂ ನಾವು ರೈಸ್ ತಿಂತಿದ್ದೀವಿ ಅನ್ನೋ ಫೀಲಿಂಗೆ ಬರುತ್ತೆ ನಮಗೆ. ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ಬರಬೇಕು. ಸೊ 3 ವಿಷಲ್ಗೆ ಬಂದರೆ ನಮಗೆ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ನೋಡಿ, ನಮ್ಮ ಪಲಾವ್ ರೆಡಿಯಾಗಿದೆ. ಕ್ವಾಂಟಿಟಿ ನೋಡ್ತಿದ್ದೀರಲ್ಲ. ಸೊ ಇದ್ರ ಜೊತೆಗೆ ಕಂಪಲ್ಸರಿಯಾಗಿ ನಾವು ವೆಜಿಟೇಬಲ್ ಸಲಾಡ್ ತೊಗೊಳ್ಳೇಬೇಕು ಲಂಚಿಗೆ. ಈ ಪಲಾವ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಕ್ಯಾಪ್ಸಿಕಮ್ ಎಗ್ ರೈಸ್ ಅಂತ. ಪ್ಯಾನಲ್ಲಿ 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 ರಿಂದ 5 ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಥರ. ಇದನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಇದಕ್ಕೆ 1 ಆನಿಯನ್ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದನ್ನ ಒಂದು 10 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಈಗ 1 ಕಪ್ಪಷ್ಟು ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ವೆಯ್ಟ್ ಲಾಸಿಗೆ ಕ್ಯಾಪ್ಸಿಕಮ್ ತುಂಬ ಹೆಲ್ಪ್ ಮಾಡುತ್ತೆ, ಹಾಗಾಗಿಬಿಟ್ಟು ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ಮಿನಿಟ್ಸ್. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಿಟಿಗೆ ಅರಿಶಿನ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನ 1-2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಎಗ್ ಹಾಕ್ಕೊತೀನಿ. ಸೊ ನೀವು 1ಕ್ಕಿಂತ ಜಾಸ್ತಿ ಯೂಸ್ ಮಾಡೋ ಹಾಗಿದ್ದರೆ ಎಗ್ ವೈಟ್ನಷ್ಟೇ ಯೂಸ್ ಮಾಡಿ. ಏನಕ್ಕಂದರೆ ನಾನಿಲ್ಲಿ ತೋರಿಸ್ತಿರೋದು ವೆಯ್ಟ್ ಲಾಸಿಗೆ, ಹಾಗಾಗಿ ನಾನು 1 ಯೆಲ್ಲೋ ಪಾರ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೇನು ಮಾಡಬೇಕು ಅಂದರೆ 1 ಕಪ್ಪಷ್ಟು ನಾನು ಬಿಳಿ ರೈಸ್, ವೈಟ್ ರೈಸ್ನ ತೊಗೊಂಡಿದ್ದೀನಿ. ಸೊ ನಾನು ತಿನ್ನೋದು ಇಷ್ಟೇ, ಆ ಕಪ್ ಇದೆಯಲ್ಲ ಅದೇ 1 ಕಪ್ಪಷ್ಟು ನಾನು ತೊಗೊಳ್ಳೋದು. ವೆಯ್ಟ್ ಲಾಸಿಗೆ ಪೋರ್ಷನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾನೆ ಇರ್ತೀನಿ ನಿಮಗೆ. ಸೊ ಹಾಗಾಗಿಬಿಟ್ಟು ನೀವು ವೆಜಿಟೇಬಲ್ಸು, ಸಲಾಡ್ಸು ಇಂಥವೆಲ್ಲ ಜಾಸ್ತಿ ತೊಗೊಂಡು ರೈಸ್ನ, ಚಪಾತಿ ಕ್ವಾಂಟಿಟಿನ ಕಡಿಮೆ ತೊಗೊಳ್ಳಿ. ಸೊ ನೋಡಿ, ಫೈನಲಾಗಿ ನಾನು 1/2 ಟೇಬಲ್ಸ್ಪೂನಷ್ಟು ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ನಮ್ಮ ಕ್ಯಾಪ್ಸಿಕಮ್ ಎಗ್ ರೈಸ್ ರೆಡಿ ಆಯಿತು. ಇದನ್ನ ಸರ್ವ್ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ವೆಯ್ಟ್ ಲಾಸ್ಗೂ ಬೆಸ್ಟ್ ಆಪ್ಷನ್ ಇದು. ನೋಡ್ಕೊಂಬಂದ್ರಲ್ಲ 4 ವೆಯ್ಟ್ ಲಾಸ್ ಲಂಚ್ ರೆಸಿಪೀಸ್ನ. ಸೊ ಇಲ್ಲಿ ನಾನು ತೋರಿಸಿರೋದು ಲಂಚ್ ರೆಸಿಪೀಸು. ಇದನ್ನ ನೀವು ಡಿನ್ನರ್ಗಾದರೂ ತೊಗೋಬೋದು. ಏನಂತಂದರೆ, ನೀವು ಡಿನ್ನರ್ಗೆ ತೊಗೊಳ್ಳೋ ಹಾಗಿದ್ದರೆ ಕ್ವಾಂಟಿಟಿನ ಕಡಿಮೆ ತೊಗೋಬೇಕು. ನಾನು ತೋರಿಸಿದ್ನಲ್ಲ, ಅದರಲ್ಲಿ 1/2ದಷ್ಟು ನೀವು ಡಿನ್ನರಿಗೆ ತೊಗೋಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.